ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ಸತೀಶ್ ಸರ್ ಅವರ ನಮಸ್ಕಾರಗಳು ನೋಡಿ ಇಲ್ಲಿ ತನಕ ಎಂ2 ವಿಡಿಯೋಗಳು ಲಾಸ್ಟ್ ಎಕ್ಸಾಮ್ ಗೆ ಏನು ಬೇಕು ಎಲ್ಲಾನು ಮಾಡ್ಕೊಟ್ಟಿದ್ದೆ ಅದರಲ್ಲಿ ಸುಮಾರು ಜನ ವಿದ್ಯಾರ್ಥಿಗಳು ಬರಿ ನನ್ನ ವಿಡಿಯೋ ನೋಡೇ 100ಕ್ಕೆ 100 ನನಗೆ ಮೆಸೇಜ್ ಕಳಿಸಿರೋದ್ರಲ್ಲಿ 100ಕ್ಕೆ 100 ಮೂರು ಜನ ತಗೊಂಡಿದ್ರು ಬರಿ ವಿಡಿಯೋಸ್ ನೋಡಿ ನನ್ನ ವಿಡಿಯೋ ನೋಡಿ 100ಕ್ಕೆ 100 ಅದು 100ಕ್ಕೆ 100 ತಗೊಂಡಿರೋ ವಿದ್ಯಾರ್ಥಿಗಳು ಯಾರಪ್ಪ ಅಂತಂದರೆ ಫೇಲ್ ಆಗಿರೋ ಒಂದ್ಸಲಿ ಒಂದೆರಡು ಸಲಿ ಫೇಲ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ನೋಡಿ ಎಂ ಟೂನ ಪಾಸ್ ಮಾಡೋದು ತುಂಬ ಸುಲಭ ತುಂಬ ಅಂದರೆ ತುಂಬ ಸುಲಭ ನೀವು ಏನು ಮಾಡಬೇಕಪ್ಪ ಅಂತಂದರೆ ನೋಡಿ ನಂದೆಲ್ಲ ವಿಡಿಯೋ ಎಲ್ಲ ವಿಡಿಯೋಸ್ ಇದೆ ಅವು ಯಾವ್ಯಾವ ವಿಡಿಯೋಸ್ನ ನೀವು ನೋಡಬೇಕು ಅಂತಲೂ ಈಗ ನಾನು ಇನ್ನೊಂದು ವಿಡಿಯೋನ ನಿಮ್ಗೆ ಮಾಡ್ತಾ ಇದ್ದೀನಿ ನೋಡಿ ಇವತ್ತಿಂದ ಒಂದು ಹೊಸ ಸ್ಟ್ರಾಟಜಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪ ಅಂತಂದರೆ ಹೌ ಟು ಪಾಸ್ ಎಂ ಟು ಇನ್ 12 ಡೇಸ್ ನೋಡಿ ಹೌ ಟು ಪಾಸ್ ಎಂ ಒನ್ ಇನ್ 10 ಡೇಸ್ ಅಂದ್ಬಿಟ್ಟು ವಿಡಿಯೋಸ್ 12 ವಿಡಿಯೋ ಕೊಟ್ಟಿದ್ದೆ ಇದು ಅಷ್ಟೇ ಹೌ ಟು ಪಾಸ್ ಎಂ ಟು ಇನ್ 12 ಡೇಸ್ ಅಂತ ಒಂದು ಎರಡು ದಿವಸ ಜಾಸ್ತಿ ತೊಗೊಂಡಿದ್ದೀನಿ ಏನು ತೊಂದರೆ ಇಲ್ಲ ಇನ್ನೂ ಒಂದು ಎರಡು ದಿವಸ ತೊಗೊಂಡ್ರೆ ಏನಾಗಲ್ಲ 12 ದಿವಸ ನೀವು ಕರೆಕ್ಟಾಗಿ ಫಾಲೋ ಮಾಡಿಬಿಟ್ರೆ ನಾನು ಹೇಳೋದನ್ನ ಆರಾಮದಲ್ಲಿ 60ಕ್ಕಿಂತ ಹೆಚ್ಚಿಗೆ ಮಾರ್ಕ್ಸನ್ನು ತೊಗೋಬೋದು 60ಕ್ಕಿಂತ ಹೆಚ್ಚು ಆರಾಮದಲ್ಲಿ ತಗೋಬೋದು ನಿಮಗೆ ಇಂಟರ್ನಲ್ 0 ಇರಲಿ ನೀವು ಆರಾಮಾಗಿ ಪಾಸ್ ಆಗ್ಬೋದು ನೋಡಿ ಇವಾಗ ಫಸ್ಟ್ ಡೇ 1 ತಗೊಂಡಿದ್ದೀನಿ ನೀವು ಡೇ 1ನಲ್ಲಿ ಡಿಪ್ಲೊಮೊ ಎಂ ಟೂನ ಪಾಸ್ ಮಾಡಬೇಕಂದ್ರೆ ಏನಪ್ಪ ಮಾಡಬೇಕು ನಿಮಗೆ ಯಾವುದೇ ಕ್ವಶನ್ ಪೇಪರ್ ತಗೊಳ್ಳಿ ಯಾವುದೇ ಕ್ವಶನ್ ಪೇಪರ್ ತಗೊಳ್ಳಿ ಇವೆರಡು ಪ್ರಶ್ನೆನಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ ಡಿಫರೆನ್ಷಿಯೇಟ್ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್ ಇದೇನಾದ್ರೂ ಮಿಸ್ ಆದರೆ ನೋಡಿ ಇನ್ನೊಂದು ಪ್ರಶ್ನೆ ಇದೆ ಡಿಫರೆನ್ಷಿಯೇಟ್ ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್ ನೋಡಿ ಇವೆರಡರಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ ಎಲ್ಲ ಫೇಲ್ ಆಗಿರೋರೆಲ್ಲ ವಿದ್ಯಾರ್ಥಿಗಳು ಏನು ಅನ್ಕೊಂಡಿರ್ತೀರಾ ನೀವು ಅಂತಂದರೆ ಇದರದ್ದು ಆನ್ಸರು ಹೆಚ್ಚು ಕಮ್ಮಿ ಫ್ರೀಯಾಗಿ ಬರೆದ್ರೂ ಒಂದು ಪೇಜ್ ಬರುತ್ತೆ ಅಂದರೆ ಜಾಗ ಬಿಟ್ಟು ಬಿಟ್ಟು ಬರೆದ್ರೂ ಒಂದು ಪೇಜು ಅಥವಾ ಒಂದೂವರೆ ಪೇಜ್ ಆದರೂ ಆಗ್ಬೋದು ಏನಿದು ಒಂದೂವರೆ ಪೇಜ್ ಬರೀಬೇಕು ನೆನ್ಪಿಟ್ಕೊಳ್ಳೋಕೆ ಕಷ್ಟ ಅಂದ್ಬಿಟ್ಟು ಸಾಮಾನ್ಯವಾಗಿ ಯಾರೂ ಓದೋಕ್ಕೆ ಹೋಗಲ್ಲ ನೋಡಿ ನೀವು ಅಂದ್ಕೊಂಡಿರೋದು ತಪ್ಪು ಒಂದೂವರೆ ಪೇಜ್ ಆರ ಬರಲಿ ಎರಡು ಪೇಜ್ ಆರ ಬರಲಿ ಇವೆರಡರಲ್ಲಿ ಒಂದು ಪ್ರಶ್ನೆ 100% ನಿಮ್ಗೆ ಬಂದೇ ಬರುತ್ತೆ ಇದು 5 ನಂಬರ್ ಬರುತ್ತೆ ಒಂದೊಂದ್ಸಲಿ 6 ನಂಬರ್ಗೂ ಕೊಡ್ತಾರೆ 6 ಮಾರ್ಕ್ಸ್ಗೂ ಕೊಡ್ತಾರೆ ಹಳೆ ಸಿಲೆಬಸ್ 15ಗಿಂತ ಹಿಂದಿನ ಬ್ಯಾಚ್ ಅವ್ರಿಗೆ 5 ಮಾರ್ಕ್ಸು ಈ 15 ಆದಮೇಲೆ ಯಾರು ಅಡ್ಮಿಷನ್ ಆಗಿದ್ದೀರಾ 2015 ಆದಮೇಲೆ ಅವ್ರಿಗೆ 6 ನಂಬರ್ಗೂ ಬರೋ ಚಾನ್ಸಸ್ ಇದೆ ಅಥವಾ 5 ನಂಬರ್ಗೆ ಬರ್ಬೋದು ಎಷ್ಟಕ್ಕಾದ್ರೆ ಬರಲಿ 6 ಇಲ್ಲ 5 5 ನಂಬರ್ ಅಂತೂ ಗ್ಯಾರಂಟಿ ಇವೆರಡು ಪ್ರಶ್ನೆಗೆ ಉತ್ತರನ ನೀವು ಕಲಿಬೇಕು ಸರ್ ಹೆಂಗೆ ಕಲಿಯೋದು ಆ ಕಲಿಯೋಕ್ಕೋಸ್ಕರನೇ ನಿಮಗೆ ನಾನು ಎರಡು ವಿಡಿಯೋ ಮಾಡಿದ್ದೀನಿ ಕರ್ನಾಟಕ ಡಿಪ್ಲೊಮೋ ಎಂ ಟು ಪಾರ್ಟ್ 1 ಮತ್ತು ಪಾರ್ಟ್ 2 ಆ ಎರಡು ಪಾರ್ಟನ್ನ ನೀವು ಫುಲ್ಲು ನೋಡಬೇಕು ಸುಮ್ಮನೆ ಏನು ನೋಡಿಬಿಟ್ರೆ ಬರಲ್ಲ ನೋಡುವಾಗ ನೀವೇನು ಮಾಡಬೇಕು ಒಂದು ನೋಟ್ಬುಕ್ ಇಟ್ಕೋಬೇಕು ನೋಡಿ ನಾನು ಏನು ಹೇಳ್ತೀನಿ ಅದನ್ನು ನೀವು ಯಾರು ಫಾಲೋ ಮಾಡ್ತೀರಾ ನಿಮಗೆ ಯಾವ ಟ್ಯೂಷನ್ನು ಬೇಡ ಏನೂ ಬೇಡ ಹಂಗೆ ಪಾಸ್ ಮಾಡ್ಬೋದು 100% ಪಾಸ್ ಮಾಡ್ಬೋದು ನಾನು ಗ್ಯಾರಂಟಿ ಕೊಡ್ತೀನಿ ಆ ಒಂದು ನೋಟ್ಬುಕ್ ಇಟ್ಕೊಂಡು ನಾನು ಏನು ಹೇಳ್ತಾ ಇದ್ದೀನಿ ತುಂಬ ಸ್ಟೆಪ್ ವೈಸ್ ಒಂದೊಂದು ಸ್ಟೆಪ್ ಆದಮೇಲೂ ಒಂದೊಂದು ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ ಹೇಳಿದ್ದೀನಿ ಅದರಲ್ಲಿ ಪಾರ್ಟ್ 1 ಮತ್ತು ಪಾರ್ಟ್ 2 ಎಂ 2ದು ಪಾರ್ಟ್ 1 ಪಾರ್ಟ್ 2 ಎರಡನ್ನೂ ನೋಡಿ ಆ ಎರಡರಲ್ಲೂ ಇವೆರಡು ಪ್ರಶ್ನೆಗೆ ಆನ್ಸರ್ ಇದೆ ನೀವು ಅದನ್ನು ಬರ್ಕೋಬೇಕು ಒಂದ್ಸಲಿ ಬರೆದ್ಬಿಟ್ಟು ಎರಡನ್ನೂ ಒಂದು ಫಸ್ಟು ಸೈನ್ ಎಕ್ಸ್ದು ಒಂದ್ಸಲಿ ಬರೀರಿ ನೋಡ್ಕೊಂಡು ಬರೀರಿ ಇನ್ನೊಂದ್ಸರಿ ನೋಡ್ಕೊಳ್ಳದೆ ಬರೀ ಟ್ರೈ ಮಾಡಿ ಎಷ್ಟಾಗುತ್ತೆ ಅಷ್ಟು ಬರಲಿ ಹಂಗೆ ನೆಕ್ಸ್ಟ್ ರಿಪೀಟ್ ಮಾಡ್ತಾ ಮಾಡ್ತಾ ನನ್ನ ಪ್ರಕಾರ ನೀವೇನಪ್ಪ ಅಂತಂದರೆ ನೋಡ್ಕೊಳ್ಳದೆ ಅಷ್ಟು ಸ್ಟೆಪ್ಪು ಬರೆಯೋದನ್ನು ಕಲಿಬೇಕು ಏನಿಲ್ಲ ನಿಮ್ಗೆ ಒಂದ್ಸಲಿ ಮೊದಲನೇ ಸಲ ಏನಪ್ಪ ಇದು ಇಷ್ಟು ಉದ್ದ ಇದೆ ಅಂತ ಅನಿಸುತ್ತೆ ನೀವು ಅದೇ ಒಂದ್ಸಲಿ ಬರೆದ್ಬಿಟ್ಟು ಇನ್ನೊಂದ್ಸಲಿ ಬರೀರಿ ಅವಾಗ ನೀವು ಅರ್ಧ ಕಲ್ತ್ಬಿಟ್ಟಿರ್ತೀರ ಇನ್ನೂ ಒಂದ್ಸರಿ ಬರೆದ್ರೆ ಒಂದು 75% ಕಲ್ತಿರ್ತೀರ ಇನ್ನೂ ಒಂದ್ಸರಿ ಬರೆದ್ರೆ 100% ಕಲ್ತಿರ್ತೀರ ನೀವು 4 ಸಲ ನೋಡ್ಕೊಳ್ಳದೆ ಬರೆಯೋ ನೋ ಸ್ವಲ್ಪ ರಿಪೀಟ್ ಮಾಡಿದ್ರೆ 4 ಸಲ ರಿವಿಷನ್ ಮಾಡಿದ್ರೆ 5ನೇ ಸಲ ನೀವು 100% ಅಷ್ಟೂ ನೋಡ್ಕೊಳ್ಳದೆ ಬರೀತೀರ ನೀವು ಅಷ್ಟೂ ನೋಡ್ಕೊಳ್ಳದೆ ಬರೆದ್ರೆ ನಿಮಗೆ 5 ನಂಬರು ಬಂದಂಗೆ ನೋಡಿ ಇವೆರಡು ಪ್ರಶ್ನೆಗೆ ಅದೇ ಥರ ಕಾಸ್ ಎಕ್ಸ್ ಅಷ್ಟೇ ನೋಡಿ ಸೈನ್ ಎಕ್ಸ್ ಒಂದು ಕಲ್ತರೆ ಕಾಸ್ ಎಕ್ಸು ಹೆಚ್ಚು ಕಮ್ಮಿ ಅರ್ಧ ಸ್ಟೆಪ್ ಸೇಮ್ ಇದೆ ಅದರಲ್ಲಿ ಒಂದು ಎರಡು ಫಾರ್ಮುಲಾ ನೆನ್ಪಿಟ್ಕೋಬೇಕು ಅದನ್ನು ನಿಮ್ಗೆ ಡೀಟೇಲಾಗಿ ಹೇಳಿದ್ದೀನಿ ಆ ಎರಡು ವಿಡಿಯೋನ ತಪ್ಪದೆ ನೀವು ನೋಡಿ
ಆ ಎರಡು ವಿಡಿಯೋ ನೋಡಿ ನೋಡ್ಕೊಳ್ಳದೆ ನೀವು ಬರೆಯಂಗ ಆಗಬೇಕು ನೋಡಿ ಡೇ 1 ನಲ್ಲಿ ನಿಮ್ಮ ಕೆಲಸ ಏನಪ್ಪ ಅಂತಂದ್ರೆ ಯಾರ್ಯಾರು ಎಂ 2 ಫೇಲ್ ಆಗಿದ್ದೀರಾ ಎಂ 2 ಪಾಸ್ ಮಾಡಬೇಕು ಅಂತಂದ್ರೆ ನಾನು ಒಂದು 12 ದಿನದ ಸ್ಟ್ರಾಟಜಿ ಇವತ್ತಿಂದ ಸ್ಟಾರ್ಟ್ ಮಾಡಿದ್ದೀನಿ ಈ ಎರಡು ಪ್ರಶ್ನೆಗಳಿಗೆ ಆನ್ಸರ್ ನಂದು ಎರಡು ವಿಡಿಯೋ ನಲ್ಲಿ ಇದೆ ಆ ಎರಡು ವಿಡಿಯೋ ನ ನೋಡಿ ನೀವು ಬರ್ದಿ ಬರ್ದಿ ಪ್ರಾಕ್ಟೀಸ್ ಮಾಡಿ ಎರಡನ್ನು ನೋಡ್ಕೊಳ್ಳದೆ ಬರಿಯೋ ತನಕ ನೀವು ಕಲ್ತ್ರೆ ಬಂದಂಗೆ ನಾನು ಒಂದೊಂದು ವಿಡಿಯೋ ನಿಮಗೆ ಹೇಳ್ತಾ ಇರ್ತೀನಿ ಏನು ಮಾಡಬೇಕಂತ ಆ ವಿಡಿಯೋನ ನೋಡಿ ಅದನ್ನು ಫಾಲೋ ಮಾಡಿ ಮಿನಿಮಮ್ 5 ನಂಬರ್ ನಿಮಗೆ ಬಂದ್ಬಿಡ್ತದೆ ಒಂದು ವಿಡಿಯೋ ಅಲ್ಲಿ ಒಂದು ದಿನದಲ್ಲಿ ನೀವು 5 ನಂಬರ್ ಕಲ್ತ್ರೆ 12 ದಿನದಲ್ಲಿ 60 ನಂಬರ್ 12 ಇಲ್ಲಿ 60 ನಂಬರ್ 60 ಗಿಂತ ಜಾಸ್ತಿನೂ ಬರುತ್ತೆ ಒಂದು 20 ನಂಬರ್ ಹೋಗ್ಲಿ ಬಿಡಿ 60 ಗೆ 20 ನಂಬರ್ ಆದರೆ 40 ಪಾಸ್ 5 ನಂಬರ್ ಇಂಟರ್ನಲ್ ಇದ್ದರೆ ಪಾಸ್ ಆಗುತ್ತೆ ಪಾಸ್ ಅಂತೂ 100% ಆಗುತ್ತೆ ನಾನು ಏನು ಹೇಳ್ತೀನಿ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ ಮಾಡ್ಕೊಳ್ತೀನಿ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತುಂಬ ಚೆನ್ನಾಗಿ ಬೆಳೆಸಿ ಅಂತ ಕೇಳ್ಕೊತಾ ನನ್ನ ಈ ಕ್ಲಾಸ್ ಮುಗಿಸ್ತೀನಿ ಎಲ್ಲರಿಗೂ ಯಾರ್ಯಾರು ಫೇಲ್ ಆಗಿದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಹೆದರ್ಕೋಬೇಡಿ ಆರಾಮದಲ್ಲಿ ಪಾಸ್ ಆಗ್ಬೋದು ನಾನು ಹೇಳೋದನ್ನು ಫಾಲೋ ಮಾಡಿ ಥ್ಯಾಂಕ್ ಯು